ಇನ್ನು ಬೆಂಗಳೂರಿನಲ್ಲಿ ಸತತವಾಗಿ ಸುರಿತ ಮಳೆಯಿಂದಾಗಿ ಸಾಕಷ್ಟು ನಷ್ಟವಾಗಿದೆ. ಇದಕ್ಕೆ ರಾಜಕಾಲುವೆಗಳ ಹೂಳು ಎತ್ತಿಸದೇ ಇರೋದೇ ಕಾರಣ ಅಂತ ಜೆಡಿಎಸ್ ಸಂಸದ ಕುಪೀಂದ್ರ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಚ್ಎಸ್ಆರ್ ಲೇಔಟ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು ಈ ಬಗ್ಗೆ ರಾಜ್ಯಸಭೆಯಲ್ಲಿ ಪ್ರಸ್ತಾಪಿಸುತ್ತೇನೆ ಅಂತ ಹೇಳಿದ್ದಾರೆ. ಆಗಸ್ಟ್ 14ರಿಂದ ಸುಮಾರು 40-42 ದಿನಗಳು ಕಂಟಿನ್ಯೂಯಸ್ ಆಗಿ ಇವತ್ತು ಏನು ಮಳೆಗಳಾಗ್ತಾ ಇದೆ, ಎಚ್ ಎಸ್ ಆರು ಯಾವುದೇ ವರ್ಷ ಈ ರೀತಿ ಇಲ್ಲ, ಯಾವ ರೀತಿ ಮುಳುಗಡೆ ಆಗ್ತಾ ಇದೆ ಅಂತ ನೀವು ಈಗಾಗಲೇ ನಾವು ವೀಕ್ಷಣೆ ಮಾಡಿ ನಾವು ನೋಡಿದ್ದೀವಿ. ಎಚ್ ಎಸ್ ಆರಲ್ಲಿ ಇವತ್ತು ಏನಾಗಿದೆ ಅಂತೇಳಿದರೆ, ಇವತ್ತು ಒಂದು ಅಧಿಕಾರಿಗಳು ಆದಷ್ಟು ತುರ್ತು ಕ್ರಮ ಕೈಗೊಳ್ಳಿಲ್ಲ ಅಂತೇಳಿದರೆ, ಇಲ್ಲಿ ವಾಸಿಸುವಂಥ ಜನಗಳು ಎರಡು IAS IPS ಕಾಲೋನಿಗಳಿದ್ದಾವೆ, ಸಿಟಿಸನ್ಸು ಏನು ಟೆಕ್ಕಿಗಳಿದ್ದಾರೆ, ಎಲ್ಲ ಹೈ ಪ್ರೊಫೈಲ್ಡ್ ಪೀಪಲ್ ಇಲ್ಲಿದ್ದಾರೆ. ಆದರೆ ಯಾವಾಗ 1996ರಲ್ಲಿ ಈ ರೀತಿ ಮುಳುಗಡೆ ಆಗಿದ್ದು ಅದಕ್ಕೆ ಪರಿಹಾರನ್ನು ಆ ದಿನಗಳಲ್ಲೇ ಮಾಡಿದರು. ಈಗ ಈ ಕೆರೆ ಎತ್ತಿಸಿ ಮತ್ತು ಅಲ್ಲಿ ಬ್ಯಾರಿಕೇಡ್ಗಳನ್ನು ಮಾಡಿ ಆ ನೀರುಗಳು ಅಲ್ಲಿಂದ ಆಚೆ ಹೋಗಲಿಕ್ಕೆ ಅವ್ಯವಸ್ಥೆ ಆಗಿರೋದ್ರಿಂದ ಇವತ್ತಿನ ದಿನ ಅವರು ಒಂದು ಯೋಚನೆ ಮಾಡಬೇಕಾಗಿತ್ತು. ಡ್ರೈನೇಜ್ಗಳನ್ನು ಎಷ್ಟು MLD ವಾಟರ್ ಬರ್ತಾ ಇದೆ, ಕ್ಯಾಚ್ಮೆಂಟ್ ಎಷ್ಟಿದೆ, ಎಚ್ ಎಸ್ ಆರಲ್ಲಿ ಎಷ್ಟು ನೀರು ಇವತ್ತು ಎಷ್ಟೆಷ್ಟು ಏರಿಯಾಗಳಿಂದ ಇಲ್ಲಿ ಬರ್ತಾ ಇದೆ, ಇದರಲ್ಲಿ ಇರೋಂಥ ಕಾಲುವೆಗಳೆಷ್ಟು, ಅದರಲ್ಲಿ ಎಷ್ಟು ಬಾಟ್ಲ್ನೆಕ್ ಆಗಿದ್ದಾವೆ, ಎಷ್ಟು ಚೌಕ್ ಆಗಿದ್ದಾವೆ, ಇದನ್ನೆಲ್ಲನೂ ಅರ್ತುಕೊಂಡು ಅಧಿಕಾರಿಗಳು ಎರಡೆರಡು ದಿನ ಮಳೆ ಬೀಳೋವಾಗಲೇ ಅದನ್ನು ಕ್ಲೀನ್ ಮಾಡಬೇಕಾಗಿತ್ತು. ಅದನ್ನು ಓಪನ್ ಮಾಡಿಡ್ತೀನಿ ಅಂತೇಳಿದ್ರೆ ಅದು ಆಗದೇ ಇರುವಂಥ ಕೆಲಸ. ಈಗಾಗಲೇ ಮುಳುಗಡೆ ಆಗಿ ಜನಗಳು ಆ ಮಳೆಯಲ್ಲೇ ಹೋಗ್ತಾರೆ, ಆ ಕಾಲುವೆಗಳಲ್ಲಿ ನೀರುಗಳಲ್ಲಿ ನಿಮ್ಗೆ ಗೊತ್ತಿದೆ, ಅದನ್ನು ಓಪನ್ ಮಾಡಿ ಇಟ್ಟಿರೋ ನೀರಲ್ಲೇ ಹೊಡ್ಕೊಂಡೋಗಿದ್ದಾರೆ. ಈಗಾಗಲೇ ಒಂದು 4-5 ವರ್ಷಗಳ ಹಿಂದೆ ನಿಮ್ಗೆ ಗೊತ್ತಿದೆ, ಆ ಡಾಲರ್ಸ್ ಕಾಲೋನಿನಲ್ಲಿ ಒಂದು ಮನುಷ್ಯ ಕಾರಿನ ಸಮೇತ ಒಳಗಡೆನೆ ಹೋಗ್ಬಿಟ್ರು. ಅಂಥ ಪರಿಸ್ಥಿತಿ ಇವತ್ತು ಎಚ್ ಎಸ್ ಆರ್ಗೆ ಬಂದಿದೆ. ಎಚ್ ಎಸ್ ಆರಲ್ಲಿ ಡ್ರೈನಿಂಗ್ಗಳಲ್ಲಿ ನೀರು ಹೋಗ್ತಾ ಇದೆ, ಎಲ್ಲೆಲ್ಲಿ ಚೌಕ್ ಆಗಿದೆ ಆ ಚೌಕ್ಗಳನ್ನು ಕ್ಲಿಯರ್ ಮಾಡಿದ್ರೆ ಮಾತ್ರ ಎಚ್ ಎಸ್ ಆರಲ್ಲಿ ನೀರು ಸರಾಗವಾಗಿ ಹರಿಯಲಿಕ್ಕೆ ಅನುಕೂಲ ಆಗ್ತದೆ. ಈಗಾಗಲೇ 1,500 ಕಾರುಗಳು ಈಗಾಗಲೇ 45 ದಿನಗಳಿಂದ ಬೇಸ್ಮೆಂಟ್ಗಳಲ್ಲಿ ರೋಡ್ಗಳಲ್ಲಿ ನಿಲ್ಲಿಸಿರ್ತಕ್ಕಂಥ ಕಾರುಗಳು ಡ್ಯಾಮೇಜ್ ಆಗಿದ್ದಾವೆ. ಕೋಟ್ಯಾಂತರ ರೂಪಾಯಿ ಇವತ್ತು ಜನಗಳಿಗೆ ಲಾಸು ಆಗಿದೆ. ಇವತ್ತು ನಾನು ಕಂಡಂಗೆ ಒಂದು 200 ಗಾಡಿಗಳಂತೂ ಮುಳುಗಡೆ ಆಗಿದ್ದಾವೆ, ಬೇಸ್ಮೆಂಟ್ಗಳಲ್ಲಿದ್ದಾವೆ, ರೋಡ್ಗಳಲ್ಲಿರೋವಿದ್ದಾವೆ, ಸ್ಕೂಟರ್ಗಳು ಒಡ್ಕೊಂಡೋಗಿ ಅರ್ಧರ್ಧ ಕಿಲೋಮೀಟರ್ ಮುಂದೆ ಬಿಟ್ಟಿದೆ. ಅದನ್ನೆಲ್ಲ ನೋಡಿದಾಗ ನನಗೆ ನಿಮ್ಮ TV9 ಅವ್ರು ಕವರ್ ಮಾಡೋವಾಗಲೇ ನನಗೆ ಗೊತ್ತಾಯಿತು.